ಸಿಟಿ 91.1 ಇವತ್ತೆಲ್ಲ ನೀವು ಸಕರ ಕಾಣ್ತಾ ನೀವು ಇನ್ನೂ ಚೆನ್ನಾಗಿ ಕಾಣ್ತೀರಾ ಅಂದ್ರೆ ಅಲ್ಲಿ ರಾಜ್ ಮ್ಯೂಸಿಕ್ ಅವ್ರ ಕ್ಯಾಮ್ರಾ ಇದೆ, ಒಂದ್ಸಲಿ ತಿರುಗಿ ಅವ್ರ ಕಡೆ ಎಲ್ಲ ಆಯ್ತಾ. ಇವಾಗ ನೀವೆಲ್ಲ ಟಿವಿಲಿ ಬರ್ತೀರಾ, ಹೆಂಗೆ ಬರ್ತೀರಾ ನೋಡ್ಕೊಳ್ಳಿ. ಎಲ್ಲ ಮುಂಚೆನೆ ಹೇಳಿದ್ರೆ ಮೇಕಪ್ ಮಾಡ್ಕೊಂಡು ಬರ್ತಿದ್ರ. ಹರಿಪ್ರಿಯಾ ಅವರು ಬಂದಿದ್ದಾರೆ, ಜೋರಾಗಿ ಜಂಬಳ ಪ್ಲೀಸ್. ಹರಿಪ್ರಿಯಾ ಅವ್ರಿಗೆ ಥ್ಯಾಂಕ್ ಯು. ಹೇಗಿದ್ದೀರಾ ಎಲ್ರು? ತುಂಬಾ ಖುಷಿ ಆಗ್ತಾ ಇದೆ ನನ್ನ ಇಲ್ಲಿ ಕರ್ಸಿದ್ದಕ್ಕೆ, ಥ್ಯಾಂಕ್ ಯು ನಿಮ್ಗೆ. ನೀರ್ ದೋಸೆಯಲ್ಲಿ ರೀಸೆಂಟ್ ಆಗಿ ಎಲ್ಲ ರೀಶೂಟ್ ಮಾಡ್ತಾ ಇದಾರೆ ಅಂತ ಕೇಳ್ಬಿಟ್ವಿ. ಎಲ್ಲ ರೀಶೂಟ್ ಮಾಡ್ತಾ ಇದಾರೆ. ರಮ್ಯ ಅವ್ರ ಪೋರ್ಷನ್, ರಮ್ಯ ಅವ್ರ ಜಾಗಕ್ಕೆ ನೀವು ಬಂದಿದ್ದೀರಾ. ಆಲ್ಮೋಸ್ಟ್ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ 75% ಅಂತ ಕೇಳ್ಬಿಟ್ವಿ. ಯಾವಾಗ ಬರ್ಬೋದು ಮೇಡಮ್ ನೀರ್ ದೋಸೆ? ವೆರಿ ನೈಸ್. ಉಗ್ರಂ ಆಯ್ತು, ಉಗ್ರಂ ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಆಯ್ತು. ಇತ್ತೀಚೆಗೆ ರನ್ನ ಸಿಕ್ಕಾಪಟ್ಟೆ ಹಿಟ್ ಆಯ್ತು. ರಿಕ್ಕಿ ಕೂಡ ಸಿಕ್ಕಾಪಟ್ಟೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಬುಲೆಟ್ ಬಸ್ಯಾ ಕೂಡ ಆಯ್ತು. ಈಗ ರಿಕ್ಕಿಲಿ ನಿಮ್ಮ ರೋಲು, ಸುಮಾರು ಜನ ಹೇಳ್ತಾರ ನೀವು ಹೀರೋಯಿನ್ ನೀವೇ ವಿಲನ್ನು ನೀವೇ ಅಂತ. ಯಾರು ಕೇಳಿದೀರಾ ಹೀರೋನೇ ವಿಲನ್ ಆಗತ್ ಕೇಳಿದೀರಾ? ಆದರೆ ಇವಾಗ ಇವರು ಹೀರೋಯಿನೇ ವಿಲನ್ ಆಗ್ತಾ ಇದಾರೆ. ರಾಧಾ ಆಗಿ ಸೀತಾ ಆಗಿ ನಾನು ಯಾವತ್ತೂ ನಕ್ಸಲೈಟ್ ಆಗಿ ಕಾಣಿಸ್ಕೊಂಡಿದ್ದಿಲ್ಲ. ಇನ್ನೋಸೆಂಟ್ ಆಗಿ ಲವ್ ಸ್ಟೋರೀಸ್ ಎಲ್ಲ ಮಾಡಿದ್ದಿದೆ. ಸೊ ಇದರಲ್ಲೂ ಫಸ್ಟ್ ಹಾಫ್ ಅಲ್ಲಿ ಐ ಬಿ ಅ ವೆರಿ ಇನ್ನೋಸೆಂಟ್ ಗರ್ಲ್ ರಾಧಾ ಆಗಿ. ಸೊ ಅದಾದ್ಮೇಲೆ ನಕ್ಸಲೈಟ್ ಆಗಿ ಹಾಕ್ತೀನಿ. ವಿಲನ್ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಇಟ್ಸ್ ಕೈಂಡ್ ಆಫ್ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಅಷ್ಟೇ. ಶನಿನ ಲೆಟರ್ ಹಾಕಿ ಕರ್ಸೋದಲ್ದೆ ಮೆರವಣಿಗೆ ಮಾಡಿ ಹೆಗಲ್ ಮೇಲೆ ಕೂರಿಸಿದ್ಯಾ? ತಕ್ಕಡಿಯಲ್ಲಿ ಹಾಕಿ ತೂಗೋದ್ ಬಿಟ್ಟು ಹೆಗಲ್ ಮೇಲಿರೋ ಬಾರೋರ್ ಜನ ಎಷ್ಟು ಬೇಕು ಅಂತ ಲೆಕ್ಕ ಹಾಕಿ. ಪಟಾಪೋ ಸ್ಟಾರ್ ನಿಖಲಾ ಹೀರೋ. ಓಕೆ ಸರ್, ಇದು ಸಾಂಗ್ಸ್ ಲಿರಿಕ್ಸ್ ಯಾರು ಬರ್ತಿದ್ದಾರೆ, ಯಾವಾಗ ಆಡಿಯೋ ರಿಲೀಸ್ ಆಗ್ತಿದೆ ಸರ್? ಜಯಂತ್ ಕಾಯ್ಕಿಣಿ ಅವರು ಒಂದು ಸಾಂಗ್ ಬರೆದಿದ್ದಾರೆ, ಕೆ ಕಲ್ಯಾಣಿ ಅವರು ಮತ್ತೆ ಕವಿರಾಜ್ ಅವರು ಬರೆದಿದ್ದಾರೆ. ಸೊ ಈ ಮಂತ್ ಎಂಡ್ ಆಡಿಯೋ ರಿಲೀಸ್ ತರ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ, ಐದು ಹಾಡು ಹಾಡು. ಓಕೆ, ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಓಕೆ ಓಕೆ, ಈ ಮಂತ್ ಎಂಡ್ ಆಡಿಯೋ ರಿಲೀಸ್ ಆಗ್ತದೆ, ಈ ಮಂತ್ ಎಂಡ್ ತರ ಪ್ಲಾನ್ ಮಾಡಿ. ಓಕೆ, ಸೊ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಮಂತ್ ಬಂದ್ಬಿಡುತ್ತೆ ಮೂವ್? ಹೌದು. ಓಕೆ ಓಕೆ ಸರ್, ಮೂರು ರೀಸನ್ ರಿಕ್ಕಿ ಸಿನಿಮಾ ಯಾಕೆ ನೋಡ್ಬೇಕು ಸರ್ ನಮ್ಮ ಜನ? ಫಸ್ಟ್ ಥಿಂಗ್ ಸೊಮೇಕು. ಹಾಂ, ಅದಕ್ಕೆ ಜೋರಾಗಿ ಚಪ್ಪಾಳೆ ಸೊಮೇಕೆ. ಒಂದು ಇಂಟೆನ್ಸ್ ಲವ್ ಸ್ಟೋರಿ, ಬರೀ ಲವ್ ಸ್ಟೋರಿ ಅಲ್ಲ, ಸೊಸೈಟಿಯಲ್ಲಿ ಆಗಿರುವಂತಹ ಜನರು ಕೆಲವೊಂದಷ್ಟು ಜನರು ನೋಡದೇ ಇರುವಂತಹ ಪ್ರಾಬ್ಲಮ್ಗಳನ್ನ ವಿಷಯಗಳನ್ನ ಸಿನಿಮಾದಲ್ಲಿ ಪೋರ್ಟ್ರೇ ಮಾಡಿದ್ದೀನಿ. ಸೊ ಅದಕ್ಕೆ ನೋಡ್ಬೇಕು. ಇನ್ನೊಂದು ಸಿನಿಮಾ ಸೂಪರ್ ಆಗಿ ಬಂದಿದೆ, ಅದಕ್ಕೆ ನೋಡ್ಬೇಕು. ಸೂಪರ್ ಸರ್, ಸಿನಿಮಾ ಶೂಟಿಂಗ್ ಆಗ್ಬೇಕಾದ್ರೆ ನಡೆದಂತೆ ಯಾವ್ದಾದ್ರು ಫನ್ನಿ ಇನ್ಸಿಡೆಂಟ್ಸ್ ಅಥವಾ ಯಾವ್ದಾದ್ರು ತುಂಬಾ ಕಷ್ಟ ಆಗಿದ್ದ ಸಿಚುವೇಶನ್? ಕಷ್ಟ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಇದ್ದಿದ್ದೆ, ಅದೇನು ಮಾಡೋಕ್ಕಾಗಲ್ಲ, ನಮ್ಗೆ ಖುಷಿ ಇದೆ. ಸೊ ಮಾಡ್ತೀವಿ, ಅದನ್ನ ಇಷ್ಟಪಟ್ಟು ಮಾಡ್ತೀವಿ. ಫನ್ನಿ ಇನ್ಸಿಡೆಂಟ್ ಅಂತಂದ್ರೆ, ಒಂದ್ ದಿವಸ ಹರಿಪ್ರಿಯ ಅವ್ರದ್ದು ಈ ನಕ್ಸಲೈಟ್ ಪೋರ್ಷನ್ ಶೂಟ್ ಮಾಡಬೇಕಾದ್ರೆ, ಲೈಕ್ ಅಲ್ಲಿ ಅವರ ನಕ್ಸಲೈಟ್ ಚೀಫ್ ಕೂಡ ಅಲ್ಲೇ ಇದ್ದಾನೆ, ಒಂದು 40-50 ಜನರು ಆರ್ಟಿಸ್ಟ್ಗಳಿದ್ದಾರೆ. ಫುಲ್ ಶಾರ್ಟ್ ತೆಗಿತೇವೆ, ಎಲ್ಲ ಪ್ಲಾನ್ ಮಾಡಿದ್ವಿ. ಪ್ಲಾನ್ ಮಾಡಿದ್ಮೇಲೆ ಇವನಿಗೇನು ಕೆಲಸ ಇರಲಿಲ್ಲ, ಅಲ್ಲಿ ಚೈಲ್ಡ್ ಕೂತಿದ್ದ. ಸೊ ಏನೋ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ದ ಸರಿ ಅಂತ. ಅಲ್ಲಿತ್ತು ಆ್ಯಕ್ಟರ್ಗಳಿಗೆ ಏನೂ ಗೊತ್ತೇ ಇಲ್ಲ, ನಿಮ್ದು ನಿಂಗೆ ಟೇಕ್ ಓಕೆ ಆಗಿದ್ದೆ ನಂಗೆ ಸನ್ನೆ ಮಾಡು, ನಾನೇನೋ ಮಾಡ್ತೀನಿ ರೋಲ್ ಮಾಡ್ಕೊಂಡಿದ್ದೆ. ಸೊ ಟೇಕ್ ಓಕೆ ಆಯಿತು, ಓಕೆ ಆಗಿದ್ದೆ ಇವನಿಗೆ ಹೆಂಗೆ ಅಂತ ಹೇಳ್ಬಿಟ್ಟು ಕೈ ತೋರಿಸಿದೆ ನಾನು. ಇವನು ಅಲ್ಲಿಂದ ಎಲ್ಲರೂ ನಕ್ಸಲೈಟ್ ಕಾಸ್ಟ್ಯೂಮ್ ಹಾಕೊಂಡು ನಿಂತಿದ್ದಾರೆ, ಸೀದಾ ಬಂದು ಪೊಲೀಸ್ ಬರ್ತಾ ಇದೆ ಅಂತ ಓಡ್ ಬಂದ್ಬಿಟ್ಟ ಸೀದಾ. ಅವನು ನಕ್ಸಲೈಟ್ ಚೀಫ್ ಕ್ಯಾರೆಕ್ಟರ್ ಮಾಡಿದವನು ಅವನು ಪ್ರಮೋದು. ಅವ್ನು ತಬ್ಬಿ ಬಂದ್ಬಿಟ್ಟು ಏನಾಗ್ತಿದೆ ಅಂತ ಗೊತ್ತಿಲ್ಲ, ಬರ್ತಿದೆ ಅಂತ ಹೇಳಿ ಹರಿಪ್ರಿಯ ಅವ್ರನ್ನ ಕರ್ಕೊಂಡು ಆಗಡೆ ಓಡ್ಬಿಟ್ಟ ಅವನು. ಒಂದೇ ಸಲ ಅಂದ್ರೆ ಭೂಮಿ ಮೇಲೆ ರಾಧಾ ಮತ್ತೆ ಸೀತೆ ಇಬ್ರು ಅವತಾರ ತಗೊಂಡಿದ್ದು ಅಂದ್ರೆ, ಒನ್ಸ್ ಅಗೇನ್ ಅದನ್ನ ಸೃಷ್ಟಿ ಮಾಡಿ ಬ್ರಹ್ಮನು ಇವರೇ. ಅಂಡ್ ಆ ರಾಧಾ ಮತ್ತೆ ಸೀತೆ ಇಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ಮುಂದಿನ ತಿಂಗಳು ರಿಲೀಸ್ ಆಗ್ತಿದೆ ರಿಕ್ಕಿ ಸಿನಿಮಾ. ಯಾವ ಸಿನಿಮಾ? ಯಾವ್ದು? ಯಾವ್ದು? ಓಕೆ, ರಿಕ್ಕಿ ಸಿನಿಮಾ ಥಿಯೇಟರ್ ಅಲ್ಲಿ ಮಿಸ್ ಮಾಡದೆ ಹೋಗಿ ನೋಡಿ. ಓಕೆ, ಫೈನಲ್ ಒಂದ್ ಮೆಸೇಜ್ ನಮ್ಮ ಯಲಹಂಕ ಜನರಿಗೆ ಪ್ಲೀಸ್. ಏನಿಲ್ಲ, ಎಲ್ರು ಬಂದು ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ. ದಯವಿಟ್ಟು ನೆಕ್ಸ್ಟ್ ಪೈರೇಟ್ ಕಾಪಿ ಬರುತ್ತೆ ಆಮೇಲೆ ನೋಡ್ತೀನಿ, ಅದೆಲ್ಲ ಬೇಡ. ನಾವು ಭಾಳ ಶ್ರಮ ಪಟ್ಟು ಸಿನಿಮಾ ಮಾಡಿದ್ದೀವಿ, ನೀವು ಸ್ವಲ್ಪ ಶ್ರಮ ಪಟ್ಟು ಥಿಯೇಟರ್ ವರ್ಗ ಹೋಗಿ ಸಿನಿಮಾ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಅಂತಿದ್ದೀನಿ. ಎಂಟೈರ್ ಟೀಮ್ಗೆ ರೇಡಿಯೋ ಸಿಟಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿನಿಮಾ ಸಿಕ್ಕಾಪಡೆ ಹ್ಯೂಜ್ ಸಕ್ಸಸ್ ಆಗಬೇಕು, ಅದೇ ನಮ್ಮ ಆಸೆ. ಇವಾಗ ಯಾರು ಸಖತ್ ಆಕ್ಟಿವ್ ಆಗಿರ್ತೀರೋ ಅವ್ರಿಗೆ ಮಾತಾಡ್ಸೋದಕ್ಕೆ ಚಾನ್ಸ್ ಕೊಡ್ತೀವಿ. ಸರ್ ಬನ್ನಿ, ನೀವು ಮೇಲ್ ಬನ್ನಿ. ವಿಘ್ನರಾಜಶ್ರೀ ವಿನಾಯಕ ವರ
ಸಿದ್ಧಿದಾಯಕ ನಮೋ ನಮೋಸ್ತು ವಿಘ್ನ ರಾಜಶ್ರೀ ವಿಘ್ನ ರಾಜಶ್ರೀ ವಿನಾಯಕ ವರ ಸಿದ್ಧಿದಾಯಕ ನಮೋ ನಮೋಸ್ತು ವಿಘ್ನ ರಾಜಶ್ರೀ. ಹೆಸರು ಹೇಳ್ಬೇಕು, ಇವ್ರು ಹೇಳಿದ ತಗೊಂಡಾಗ ಒಂದೊಂದು ಲೈನ್ಗೂ ನೀವು ವಾ 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 ಅನ್ಬೇಕು, ಆಮೇಲೆ ನೀವು ನೆಕ್ಸ್ಟ್ ಲೈನ್ ಹೇಳ್ಬೇಕು. ಓಕೆ, ಫಸ್ಟ್ ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ರಾಮಣ್ಣ ಅಂತ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಕೇಳಿದರೆ ರೇಡಿಯೋ ಸಿಟಿ ಕೇಳಬೇಕು. ನಮಗಿದು ಆಗಿದೆ ರೂಢಿ, ಮಾಡಿದೆ ಎಲ್ರಿಗೂ ಮೋಡಿ. ಆಮೇಲೆ ಈಗಿನ ಕಾಲದಲ್ಲಿ ಒಳ್ಳೆ ಲಾಯರು ಡಾಕ್ಟ್ರು ಹೆಂಡತಿ ಮಕ್ಕಳು ಸಿಗೋಕ್ಕೂ ಪೂರ್ವಜನ್ ಪುಣ್ಯ ಮಾಡಿರಬೇಕು. ಇಲ್ಲಾಂದ್ರೆ ಲಾಯರು ಕೇಸ್ ಕೆಡಿಸ್ಬಿಡ್ತಾನೆ, ಡಾಕ್ಟ್ರು ಕೈಲಾಸ ಕಳಿಸ್ಬಿಡ್ತಾನೆ. ಅದಕ್ಕೆ ಈ ದುಷ್ಟ ವೈದ್ಯರ ಬಗ್ಗೆ ಒಂದು ನಾನೇ ರಚನೆ ಮಾಡಿದ್ದೀನಿ. ಕವನ: ಹುಟ್ಟು ಸಾವುಗಳೆರಡು ಮನೆಯನ್ನು ಬಿಟ್ಟು ಹೋದವು ವೈದ್ಯ ಶಾಲೆಗೆ, ಹುಟ್ಟಿಕೊಂಡವು ವಿವಿಧ ರೀತಿಯ ವೈದ್ಯ ಶಾಲೆಗಳು. ಕೊಟ್ಟ ಧನವನ್ನು ಲೆಕ್ಕ ನೀಡದೆ ಕೆಟ್ಟ ಮದ್ದನ್ನು ನೀಡು ತಾಲಿಸದೆ ದುಷ್ಟ ವೈದ್ಯರು ಕಳಿಸುತ್ತಿರುವರು ನಿತ್ಯಮಪುರಿಗೆ. ಅದರಿಂದ ಇನ್ನೊಂದು ಈ ದೇಶದಲ್ಲಿ ಬಡವರಿಗೆ ನ್ಯಾಯ ಸಿಗೋದಿಲ್ಲ. ಅದಕ್ಕೆ ನ್ಯಾಯಾಲಯದಲ್ಲಿ ನ್ಯಾಯಾಲಯ, ದೇವಾಲಯದಲ್ಲಿ ದೇವಾಲಯ, ಧನಾಲಯಗಳಲ್ಲಿ ಧನಾಲಯ. ನಾವಿಟ್ಟ ದುಡ್ಡು ನಮ್ಮ ಅಕೌಂಟಿಂದ ಇನ್ಯಾರು ಹ್ಯಾಕ್ ಮಾಡಿ ತಗೊಂಡ್ಬಿಟ್ಟಿರ್ತಾರೆ. ನಮ್ಮ ಅಕೌಂಟಲ್ಲಿ ದುಡ್ಡೇ ಇರೋದಿಲ್ಲ. ಧನಾಲಯ ಅಂದರೆ ಬ್ಯಾಂಕ್. ಧನಾಲಯಗಳಲ್ಲಿ ಧನಾಲಯ, ಧರ್ಮಾಲಯಗಳಲ್ಲಿ ಧರ್ಮಾಲಯ, ಎಲ್ಲೆಡೆ ಲಯಾಲಯ, ಆಗುವುದೇ ಜಗದ ಪ್ರಳಯ. ಸೂಮರ್ ಜೋರಾಗಿ ಜಪ ಹೇಳಿ.